ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿಎಂ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದ್ದಾರೆ ಹಿಂಗ್ ಸರ್ಕಾರ ನಡೆಸೋಂಗಿತ್ತು ಅಂದ್ರೆ ನೀವೇ ಬೇಕಾ ಯಾರಾದರೂ ನಡೆಸ್ತಾರಪ್ಪ ಹೈನುಗಾರಿಕೆ ಮಾಡೋರಿಗೆ ಇಟ್ಸ್ ಅ ಗುಡ್ ನ್ಯೂಸ್ ಯಾಕೆ ಹಾಲಿನ ಬೆಲೆಯನ್ನು ಜಾಸ್ತಿ ಮಾಡ್ತೀರಿ ರೈತರಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ ನಾವು ಹಾಲಿನ ಬೆಲೆಯನ್ನು ಏರಿಸ್ತಾ ಇದ್ದೀವಿ ಅಂತ ಹೇಳಿ ಕ್ಷೀರವಾಗಿ ತಂದಿದ್ದು ನಾನು ಅದರಿಂದ ಹೈನುಗಾರಿಕೆ ಮಾಡುವವರಿಗೆ ಬಹಳ ಅನುಕೂಲ ಆಯಿತು ಆದರೆ ಈಗ ನಾವು ಬೆಲೆ ಏರಿಸ್ತೀವಿ ಅಂದರೆ ಮಾತ್ರ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಕಾಮನ್ ಮ್ಯಾನಿನ ಬಗ್ಗೆ ವಿಚಾರ ಮಾಡೋರು ಯಾರು ಕುಡಿಯೋ ನೀರಿನ ಬೆಲೆ ಜಾಸ್ತಿ ಆಗ್ತಾ ಇದೆ ಏನು ಮಾಡಿದಿರಿ ಅಂತ ಎಲ್ಲಾ ತರಹದ ಬೆಲೆಗಳನ್ನು ನೀವು ಜಾಸ್ತಿ ಮಾಡ್ಕೊಂಡು ಹೋದರೆ ರಾಜ್ಯದಲ್ಲಿ ಜನ ಬದುಕೋದು ಹೇಗೆ ಈಗ ದರನು ಜಾಸ್ತಿ ಮಾಡ್ತೀರಿ ಅನ್ನುವಂತಹ ಹೂವು ಪೂಗಳು ಕೇಳಿಬರ್ತಾ ಇದೆ ಅದನ್ನು ಕೊಟ್ಟು ಈ ಕಡೆಯಿಂದ ಮತ್ತೆ ಕಿತ್ಕಳ್ತಾರೆ ನೀವು ನಿಮ್ಮ ಸರ್ಕಾರವು ದೇವರೇ ಕಾಪಾಡಬೇಕು ನಮಸ್ಕಾರ ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ನಮ್ಮ ವಿಡಿಯೋ ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ರಾಜ್ಯದ ಜನರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿ ಎಂ ಸಿದ್ದರಾಮಯ್ಯನವರು ಮತ್ತೊಂದು ಶಾಕಿಂಗ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ರಾಜ್ಯದ ಜನರಿಗೆ ಇದು ಶಾಕಿಂಗ್ ನ್ಯೂಸ್ ಬಟ್ ರಾಜ್ಯದ ರೈತರಿಗೆ ಹೈನುಗಾರಿಕೆ ಮಾಡೋರಿಗೆ ಇಟ್ಸ್ ಅ ಗುಡ್ ನ್ಯೂಸ್ ಏನು ಅಂತಂದರೆ ಮತ್ತೆ ನಮ್ಮ ರಾಜ್ಯದಲ್ಲಿ ಹಾಲಿನ ಬೆಲೆ ಕ್ಷೀರದ ಬೆಲೆ ಮತ್ತೆ ಏರ್ತಾ ಇದೆ ರೀಸೆಂಟಾಗಷ್ಟೇ ಹಾಲಿನ ಬೆಲೆಯನ್ನು ಜಾಸ್ತಿ ಮಾಡಿದ್ರು ಈಗ ಮತ್ತೆ ಹಾಲಿನ ಬೆಲೆ ಏರಿಕೆಯನ್ನು ಮಾಡಲಾಗ್ತಾ ಇದೆ ಯಾಕೆ ಹಾಲಿನ ಬೆಲೆಯನ್ನು ಜಾಸ್ತಿ ಮಾಡ್ತೀರಿ ಅಂತ ಕೇಳಿದರೆ ಹಾಲಿನ ಬೆಲೆಯನ್ನು ಏರಿಸಿ ಆ ಹಾಲಿನ ಹೆಚ್ಚಳದ ದರವನ್ನು ಅಂದರೆ ಏರಿಕೆ ಮಾಡಿರುವಂತಹ ದರ ಏನಿದೆ ಎಕ್ಸ್ಟರ್ನಲ್ ಅಮೌಂಟ್ ಅನ್ನೋದೇನಿದೆ ಅದನ್ನು ರೈತರಿಗೆ ಕೊಡ್ತೀವಿ ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳಿ ನಾವು ಹಾಲಿನ ಬೆಲೆಯನ್ನು ಏರಿಸ್ತಾ ಇದ್ದೀವಿ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಸತತ ಮೂರು ತಿಂಗಳ ನಂತರ ಸಿಟಿರಿಗೆ ಸಿ ಸಿಎಂ ಸಿದ್ದರಾಮಯ್ಯನವರು ಆಗ ಒಂದು ವೇದಿಕೆಯಲ್ಲಿ ಈ ಮಾತನ್ನ ಹೇಳಿದರು ಈ ಹಿಂದೆ ನಾನು ಎಷ್ಟೆಲ್ಲ ಯೋಜನೆಗಳನ್ನು ತೆಗೆದುಕೊಂಡು ಬಂದೆ ಕ್ಷೀರಭಾಗ್ಯ ತಂದಿದ್ದು ನಾನು ಅದರಿಂದ ಹೈನುಗಾರಿಕೆ ಮಾಡುವವರಿಗೆ ಬಹಳ ಅನುಕೂಲ ಆಯಿತು ಅಂದರೆ ಹಾಲು ಉತ್ಪನ್ನ ಜಾಸ್ತಿ ಆಯಿತು ಕೆ ಎಮ್ ಅಲ್ಲಿ ಅಂದರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತಕ್ಕಂಥದ್ದು ಏನಿದೆ ಆ ಸಂಸ್ಥೆಯಲ್ಲಿ ಹಾಲಿನ ಉತ್ಪಾದನಾ ಜಾಸ್ತಿ ಆಯಿತು ಕ್ಷೀರಭಾಗ್ಯದಿಂದಲೇ ಇದೆಲ್ಲ ಆಯಿತು ಅದಾದಮೇಲೆ ಹಾಲಿಗೆ ಪ್ರೋತ್ಸಾಹಧನ ಅಂಥೇಳಿ ಐದು ರೂಪಾಯಿ ಜಾಸ್ತಿಯನ್ನು ಮಾಡಿದ್ದು ನಾನೇ ಈ ಹಿಂದೆ ಇದ್ದಂಥ ಸರ್ಕಾರಗಳು ಈ ಕೆಲಸವನ್ನು ಮಾಡ್ತಾ ಆದರೆ ಈಗ ನಾವು ಬೆಲೆ ಏರಿಸ್ತೀವಿ ಅಂದರೆ ಮಾತ್ರ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯವರು ಹೇಳಿದರು ಆದರೆ ಅಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಸಂತಸವನ್ನು ವ್ಯಕ್ತಪಡಿಸಿದರು ಹಾಲಿನ ಬೆಲೆ ಜಾಸ್ತಿ ಆಗುತ್ತೆ ಆ ಜಾಸ್ತಿ ಆದಂಥ ಬೆಲೆ ಮೇಲೆ ಬಂದಂತಹ ಮೊತ್ತವನ್ನು ರೈತರಿಗೆ ಕೊಡ್ತಾರೆ ಅನ್ನುವಂತಹ ವಿಚಾರ ಕೇಳಿ ಬಂದಾಗ ಅಲ್ಲಿರ್ತಕ್ಕಂತಹ ಹೈನುಗಾರರು ರೈತರು ಎಲ್ಲರೂ ಕೂಡ ಸಂತಸವನ್ನು ವ್ಯಕ್ತಪಡಿಸಿದರು ಬಟ್ ಕಾಮನ್ ಮ್ಯಾನಿನ ಬಗ್ಗೆ ವಿಚಾರ ಮಾಡೋರು ಯಾರು ಪೆಟ್ರೋಲ್ ಜಾಸ್ತಿ ಮಾಡ್ತಾ ಇದ್ದೀರಿ ಹಾಲಿನ ಬೆಲೆ ಈಗಾಗಲೇ ಮೂರು ತಿಂಗಳಲ್ಲಿ ಎರಡು ಸಲ ಜಾಸ್ತಿ ಮಾಡಿದಿರಿ ಈ ಹಿಂದೆ ಇದ್ದಂತಹ ರಾಜಣ್ಣ ಅವರು ಹೇಳಿದ್ರಂತೆ ಮಿನಿಸ್ಟರ್ ರಾಜಣ್ಣ ಅವರು ಹಾಲಿನ ಬೆಲೆಯನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ಸೊ ಆ ನಿಟ್ಟಿನಲ್ಲಿ ಇಟ್ಕೊಂಡು ಅದನ್ನು ಜಾಸ್ತಿ ಮಾಡಿ ಈಗ ಅದನ್ನು ರೈತರಿಗೆ ಕೊಡ್ತಾರಂತೆ ಹ್ಞೂ ನೀರಿನ ಬೆಲೆ ಜಾಸ್ತಿ ಆಗ್ತಾ ಇದೆ ಕುಡಿಯೋ ನೀರಿನ ಬೆಲೆ ಜಾಸ್ತಿ ಆಗ್ತಾ ಇದೆ ಅದನ್ನು ಕೂಡ ನೀವು ಜಾಸ್ತಿ ಮಾಡ್ತಾ ಇದ್ದೀರಿ ಏನು ಮಾಡಿದ್ದೀರಿ ಅಂತ ಎಲ್ಲ ಥರದ ಬೆಲೆಗಳನ್ನು ನೀವು ಜಾಸ್ತಿ ಮಾಡ್ಕೊಂಡು ಹೋದರೆ ರಾಜ್ಯದಲ್ಲಿ ಜನ ಬದುಕೋದು ಹೇಗೆ ಸಾಮಾನ್ಯ ಜನರು ಬದುಕೋದು ಹೇಗೆ ಒಬ್ಬ ಆಟೋ ಡ್ರೈವರ್ ಇದ್ದಾನೆ ಒಬ್ಬ ಕ್ಯಾಬ್ ಡ್ರೈವರ್ ಇದ್ದಾನೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದಾನೆ ಬಸ್ ಡ್ರೈವರ್ ಇದ್ದಾರೆ ಕಂಡಕ್ಟ್ರುಗಳಿದ್ದಾರೆ ಶಿಕ್ಷಕರಿದ್ದಾರೆ ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡೋರು ಇದ್ದಾರೆ ಬೇರೆ ಬೇರೆ ತರಹದ ಉದ್ಯಮಗಳನ್ನು ನಡ್ಸ್ಕೊಂಡು ಹೋಗೋರು ಇದ್ದಾರೆ ಬೇಕರಿ ಇದ್ದಾರೆ ಗ್ಯಾರೇಜ್ ಇದ್ದಾರೆ ಇವರೆಲ್ಲ ಎಲ್ಲಿಗೆ ಹೋಗಬೇಕು ಇವರೆಲ್ಲ ಎಲ್ಲಿಗೆ ಹೋಗಬೇಕು ನೀವು ಬೆಲೆಯನ್ನು ಇನ್ಕ್ರೀಸ್ ಮಾಡಿದರೆ ಸಾಮಾನ್ಯ ವರ್ಗದ ಜನ ಮಿಡಲ್ ಕ್ಲಾಸ್ ಜನ ದಿನಗೂಲಿ ಮಾಡ್ಕೊಂಡು ಬದುಕುವಂತಹ ಜನ ಎಲ್ಲಿಗೆ ಹೋಗಬೇಕು ಗ್ಯಾರಂಟಿ ಯೋಜನೆಗಳನ್ನು ಸರಿಯಾದ ರೀತಿಯ ಆರ್ಥಿಕ ತಜ್ಞರ ಜೊತೆ ಡಿಸ್ಕಸ್ ಮಾಡದೆ ಆರ್ಥಿಕಕ್ಕೆ ಎಷ್ಟು ಹೊಡೆತ ಬೀಳುತ್ತೆ ಅಂದರೆ ನಮ್ಮ ಸ್ಟೇಟ್ ಎಕನಾಮಿಕ್ಸಿಗೆ ಎಷ್ಟು ಹೊಡೆತ ಬೀಳುತ್ತೆ ಅನ್ನೋದನ್ನೂ ಕೂಡ ಲೆಕ್ಕಿಸದೆ ಬೇಕಾ ಉಚಿತ ಯೋಜನೆಗಳನ್ನು ಕೊಟ್ಬಿಟ್ರಿ ಬಸ್ ಫ್ರೀ ಮಾಡಿದಿರಿ ಈಗ ಬಸ್ಸಿನ ದಾರನೂ ಜಾಸ್ತಿ ಮಾಡ್ತೀರಿ ಅನ್ನುವಂಥ ಹೂವು ಬರ್ತಾ ಇದೆ ಬಸ್ ಫ್ರೀ ಮಾಡಿದಿರಿ ಎರಡೆರಡು ಸಾವಿರ ಕೊಡ್ತಾ ಬಂದಿರಿ ಅಂತ ಕೊಡ್ತಾ ಬಂದಿರಿ ಏನೇನೋ ಮಾಡ್ತಾ ಬಂದ್ರಪ್ಪ ಜನಗಳ ಟ್ಯಾಕ್ಸ್ ದುಡ್ಡಲ್ಲಿ ಅದನ್ನೆಲ್ಲ ಯಾರು ಕೇಳಿದ್ರಿ ನಿಮಗೆ ಅದನ್ನು ಕೊಟ್ಟು ಈ ಕಡೆಯಿಂದ ಮತ್ತೆ ಕಿತ್ಕೊಳ್ಳೋದು ಬೆಲೆ ಜಾಸ್ತಿ ಮಾಡೋದು ಕಿತ್ಕೊಳ್ಳೋದು ಕೊಡೋದು ಬೆಲೆ ಜಾಸ್ತಿ ಮಾಡೋದು ಕಿತ್ಕೊಳ್ಳೋದು ಕೊಡೋದು ಹಿಂಗೆ ಸರ್ಕಾರ ನಡೆಸೋಂಗಿತ್ತು ಅಂದರೆ ನೀವೇ ಬೇಕಾ ಯಾರಾದರೂ ನಡೆಸ್ತಾರಪ್ಪ ಒಂದು ಪ್ರಾಡಕ್ಟಿನ ಮೇಲೆ ರೇಟ್ ಜಾಸ್ತಿ ಮಾಡೋದು ಆ ರೇಟ್ ಜಾಸ್ತಿ ಒಂದು ದುಡ್ಡಲ್ಲಿ ಬಿಟ್ಟು ಕೊಡೋದು ಉಚಿತ ಕೊಡೋದು ನೀವು ನಿಮ್ಮ ಸರ್ಕಾರವು ದೇವರೇ ಕಾಪಾಡಬೇಕು ಒಟ್ಟಾರೆಯಾಗಿ ಹಾಲಿನ ಬೆಲೆ ಅಂತೂ ಜಾಸ್ತಿ ಆಗಿದೆ ಆದ್ದರಿಂದ ನೋಡಿ ಒಂದು ಲೀಟ್ರ್ ಹಾಲಿಗೆ ಅರ್ಧ ಲೀಟ್ರ್ ನೀರು ಹಾಕ್ಕೊಂಡು ಕುಡಿಯುವಂತಹ ಪರಿಸ್ಥಿತಿ ಇವತ್ತು ಬರುತ್ತೆ ಆದ್ದರಿಂದ ಸ್ವಲ್ಪ ಬೆಲೆ ಏರಿಕೆಯ ಹತ್ರ ಗಮನ ಕಡಿಮೆ ಮಾಡಿ ಎಲ್ಲವನ್ನೂ ಬೆಲೆ ಏರಿಕೆಯನ್ನೇ ಮಾಡಿ ನಾವು ಮತ್ತೊಬ್ಬರಿಗೆ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸ್ತೀವಿ ಅಂದರೆ ಇಟ್ಸ್ ಅ ವೆರಿ ರಾಂಗ್ ಡಿಸಿಷನ್ ಆ ಥರದ ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳ್ತಾ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಿ ನ್ಯೂಸ್ ಕನ್ನಡ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ